ಮೋದಿಯನ್ನು ಹಿಟ್ಲರ್ ಅಂದ್ರ ರಮ್ಯಾ ನಟಿ ಮಂಡ್ಯ ಕ್ಷೇತ್ರದ ಮಾಜಿ ಸಂಸದೆ ಹಾಗೂ ಎಐಸಿಸಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷೆ ರಮ್ಯಾರವರು ರವರು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರುತ್ತಾರೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಟ್ವೀಟ್ ಮಾಡುವ ಮೂಲಕ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಜಿ ಸಂಸದೆ ರಮ್ಯಾ ಪುನಃ ಕುಟುಕಿದ್ದಾರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪ್ರಧಾನಿ ಮೋದಿಯವರನ್ನು ಹಿಟ್ಲರ್ಗೆ ಹೋಲಿಸಿದ್ದಾರೆ ಮಗು ಕಿವಿ ಹಿಂಡುತ್ತಿರುವ ಹಿಟ್ಲರ್ ಫೋಟೋವನ್ನು ಹಾಗೂ ಹಾಗೆಯೇ ಪ್ರಧಾನಿ ಮೋದಿಯವರೂ ಸಹ ಮಗುವಿನ ಕಿವಿಯನ್ನು ಹಿಂಡುತ್ತಿರುವ ಫೋಟೋವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿ ವ್ಯಂಗ್ಯ ಮಾಡುವ ಮೂಲಕ ಟೀಕಿಸಿದ್ದಾರೆ ರಮ್ಯಾ ಟ್ವೀಟ್ಗೆ ಟಾಂಗ್ ಕೊಟ್ಟ ಮಾಜಿ ಡಿಸಿಎಂ ಆರ್ ಅಶೋಕ್ ಕಾಂಗ್ರೆಸ್ ಅವರು ದೇಶದ ಮೇಲೆ ಸರ್ವಾಧಿಕಾರ ತಂದ ಪ್ರಜಾಪ್ರಭುತ್ವವನ್ನು ಕಗ್ಗಲೆ ಮಾಡಿದಂಥವ್ರು ಮಾಧ್ಯಮಕ್ಕೆ ನಿರ್ಬಂಧವನ್ನು ಇರತಕ್ಕಂಥದ್ದು ಲಕ್ಷಾಂತರ ಜನರನ್ನು ಜೈಲಿಗೆ ಹಿಡ್ದಂಥ ಪಾರ್ಟಿ ಕಾಂಗ್ರೆಸ್ ಹಿಟ್ಲರ್ ಸಂಸ್ಕೃತಿ ಇವತ್ತು ವಿದೇಶಿ ಸಂಸ್ಕೃತಿ ಯಾರು ಯಾವ ಪಾರ್ಟಿಗಿದೆ ಹೇಳಿದ್ರೆ ಅದು ಬಿ ಜೆ ಪಿಗಿಲ್ಲ ನಮ್ಮ ಸಂಸ್ಥಾಪಕರು ಯಾರಿದ್ದಾರೆ ಅವರು ಭಾರತೀಯರು ನಮ್ಮ ಸಂಸ್ಥಾಪಕರು ಭಾರತೀಯರು ಅವರ ಸಂಸ್ಥಾಪಕರು ಕಾಂಗ್ರೆಸ್ಸಿನ ಸಂಸ್ಥಾಪಕರು ವಿದೇಶದವರು ಇವತ್ತು ಆ ವಿದೇಶಿ ಹಿಟ್ಲರ್ ಏನಿದ್ದಾರೆ ಅವರು ವಿದೇಶದವರೆ ಅದರಿಂದ ಇಟಲಿ ಇರ್ಬೋದು ಅಥವಾ ಯಾರು ಹಿಟ್ಲರ್ ಇರ್ಬೋದು ಇವೆಲ್ಲ ಅವರ ಸಂಸ್ಕೃತಿ ಆ ಸಂಸ್ಕೃತಿಯ ಪರಂಪರೆ ಎನ್ನು ರಮ್ಯಾ ಅವರು ವ್ಯಕ್ತ ಮಾಡಿದ್ದಾರೆ ಮೊದಲು ಅವ್ರು ಕಾಂಗ್ರೆಸ್ಸಿನ ಸಂಸ್ಕೃತಿ ಅಂತ ಏನು ನೋಡಲಿ ಮೊದಲನೇದಾಗಿ ರಮ್ಯಾ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡೋ ನೀವು ನೀವೊಂದು ಪೊಲಿಟಿಕಲ್ ಪಾರ್ಟಿಯ ವಕ್ತಾರರಾಗಿ ಸೋಷಿಯಲ್ ಮೀಡಿಯಾ ವಕ್ತಾರರಾಗಿ ತಾವು ಏನು ಸಂದೇಶ ಕೊಡ್ತಾ ಇದ್ದೀರಾ ಯಾರು ವೋಟ್ ಮಾಡಬೇಡಿ ಅಂತ ಕೊಡ್ತಾಯಿದ್ದೀರ ಎರಡು ಎಲೆಕ್ಷನ್ ಆಯಿತು ಎರಡು ಎಲೆಕ್ಷನ್ ಆಯಿತು ಮೂರು ಎಲೆಕ್ಷನ್ ಆಯಿತು ಮೂರು ಎಲೆಕ್ಷನಲ್ಲಿ ನಿಮಗೆ ವೋಟ್ ಹಾಕೋಕ್ಕೇ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ ನಿಮ್ಮ ಪಾರ್ಟಿಗೆ ಫಸ್ಟು ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲೋ ಅವರು ಹಿಟ್ಲರ್ಗಳು ಅದರಿಂದ ರಮ್ಯಾ ಅವರು ಆ ಹಿಟ್ಲರ್ ಸಂಸ್ಕೃತಿಯಲ್ಲಿ ಬಂದಿದ್ದಾರೆ ಯಾಕೆಂದರೆ ಡೆಮಾಕ್ರೆಸಿಯಲ್ಲಿ ಅವರು ನಂಬಿಕೆ ಇಲ್ಲ ಓಟ್ ಹಾಕೋದರಲ್ಲಿ ನಂಬಿಕೆ ಇಲ್ಲ ಈ ಥರದ ಸುದ್ದಿಗಳನ್ನು ಯಾಕಂದರೆ ಗಾಸಿಪ್ ಸುದ್ದಿಗಳನ್ನು ಹಬ್ಸೋ ಮುಖಾಂತರ ಏನೋ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ದಿನ ದಿನ ನಿಮ್ಮ ಗ್ರಾಫು ಭಾಳ ಇಳಿತಾ ಇದೆ ಇನ್ನೊಂದು ಅಷ್ಟು ದಿನ ಇದ್ರೆ ಕಾಂಗ್ರೆಸ್ ಅವರೇ ನಿಮ್ಮನ್ನು ಕತ್ತಿಡಿದು ಆಚೆ ಮುಖೋಂಥ ಪರಿಸ್ಥಿತಿ ಬರ್ತೈತೆ ಇನ್ನಾದರೂ ಎಚ್ಚರ ಗೊಂಡು ಮೊದಲು ಓಟ್ ಹಾಕಿ ಆಮೇಲೆ ಊರವರಿಗೆಲ್ಲ ಬುದ್ಧಿ ಕಳಿಸಿ ಫಸ್ಟು ನಿಮ್ಮನೆ ಸರ್ ಮಾಡಗಳಿ ಅದೇನೋ ಗಾದೆ ಇದೆಯಲ್ಲ